ಬನ್ನಿ ಸರ್, ಬನ್ನಿ ಬನ್ನಿ. ಹಾ ಬನ್ನಿ. ನಮ್ಮ ತಂದೆ ಅವರು. ನಮಸ್ಕಾರ. ಇವಳು ನನ್ನ ಮಗಳು, ಮುದ್ದಿನ ಮಗಳು. ನನ್ನ ಮಗನ ಹೆಂಡತಿ. ಹೌದಾ? ಮದ್ವೆ ಆಗಿದ್ದ ಹೇಳೇ ಇಲ್ಲ. ಅದು ಈಗ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಆಗೋಯ್ತು. ನೀವ್ ಹೆಂಗ್ ಕೂತ್ ಹೋಗ್ತೀರಿ? ಕಾಫಿ ಟೀ? ಪುಟ ಹೋಗು, ಸ್ಟ್ರಾಂಗ್ ಟೀ ಮಾಡ್ಕೊಂಡು. ಏಯ್ ಹೋಗೆ, ಪಾಪ ಅವ್ರಿಗೆ ಲೇಟ್ ಆಗುತ್ತೆ, ಹೋಗು. ಮಾವ, ಅದು ಮನೇಲಿ ಹಾಲಿಲ್ಲ ಮಾವ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಹೋಗಮ್ಮ, ಹೋಗಿ ನೋಡಕ್ ಮಾಡ. ಇಲ್ಲ ಮಾವ, ನೀವೇ ಒಂದು 3-4 ಸಲ ಟೀ ಮಾಡಿಸ್ಕೊಂಡು ಕುಡಿದ್ರಲ್ಲ, ಎಲ್ಲ ಖಾಲಿ ಆಗೋಯ್ತು. ಹೋಗಿ ತರೋಣ ಅಂದ್ರೆ ಹತ್ರದಲ್ಲಿ ಎಲ್ಲೂ ಅಂಗಡಿ ಇಲ್ಲ. ಶ್ರೀಧರ್ ಅವ್ರೆ, ನಾನು ಆಗ್ಲೇ ಹೇಳದ್ನಲ್ಲ, ಕಾಫಿ ಟೀ ಏನ್ ಬೇಡ, ನಾನು ಬರ್ತೀನಿ ಬರ್ತೀನಿ. ಎಲ್ಲಿ ಹೋಗುತ್ತೆ ದರಿದ್ರ ಕಚಡ ಬುದ್ಧಿ? ಬಂದರದಕ್ಕೆ ನನ್ನ ಮರ್ಯಾದೆ ತೆಗಿತಿಯಲ್ಲ, ಮಾನ ಮರ್ಯಾದೆ ಇಲ್ಲ ನಿಂಗೆ. ಮತ್ತೆ ಬೆಳಿಗ್ಗೆ 2 ಲೀಟ್ರ್ ಹಾಲು ತಗೊಳ್ಳೋದಕ್ಕೆ ಬೇಡ ಅಂತ ವಾಪಸ್ ನೀವೇ ತಾನೇ ಕೊಟ್ಟಿದ್ದು. 2 ಲೀಟ್ರ್ ಹಾಲು ತಗೊಂಡಿದ್ರೆ ಈ ಅವಮಾನನೇ ಆಗ್ತಿರ್ಲಿಲ್ಲ. ಆಯ್ತು, ನನ್ನ ತಪ್ಪಲ್ಲ, ಇನ್ನು ಮುಂದೆ 2 ಲೀಟ್ರ್ ಅಲ್ಲ 2 ಹಂಡೆ ತಗೊಂಡು ಸುರ್ಕಂತ ಸಾಯಿ. ತಾತ ಒಂದ್ ನಿಮಿಷ ಇರಿ. ತಗೊಳ್ಳಿ, ಹಾಲು ಕುಡೀರಿ. ಹಾಲು ಇತ್ತಲ್ಲಮ್ಮ, ಅವನು ಗೊತ್ತಾದ್ರೆ ಭೂಮಿ ಆಕಾಶ ಒಂದ್ ಮಾಡ್ಬಿಡ್ತಾನ. ಇನ್ನೇನ್ ಮಾಡೋದು ತಾತ, ಅವ್ರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಬುದ್ಧಿನೇ ಕಲಿಯಲ್ಲ. ಹೀಗೆ ಪಾಠ ಕಲ್ಸಿದ್ರೇನೆ ಅವ್ರು ಬದಲಾಗೋದು. ತಾತ ಇನ್ಮೇಲೆ ನೀವು ದಿನ 7 ಲೋಟ ಹಾಲು ಕುಡಿಬೇಕು. ಹಲೋ ವಿನೋದ, ಏನು ಇಷ್ಟೊತ್ತಲ್ಲಿ? ಅಣ್ಣ, ಒಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ ಅಣ್ಣ. ಅನಾಹುತನ? ಏನು ಹೇಳ್ತಾ ಇದೆಯೋ, ಏನಾಯ್ತು? ಯಾರೋ ಬಂದು ನನ್ಗೆ ಹೊಡೆದು ಅಂಗಡಿ ಕೀ ತಗೊಂಡೋದ್ರು, ಇಲ್ಲಿ ಕಟ್ಟಾಕಿದ್ದಾರೆ. ಅವ್ರು ಗೊತ್ತಾಗ್ದಂಗೆ ಫೋನ್ ಮಾಡಿದ್ದೀನಿ. ಏ ವಿನೋದ, ವಿನೋದ ಎಲ್ಲಿದ್ಯಾ ನೀನು? ನೀನು ಎಲ್ಲಿದ್ಯಾ ಹೇಳೋ, ನಾನು ಅಲ್ಲಿಗೆ ಬರ್ತೀನಿ. ನಮ್ಮ ಅಂಗಡಿ ಹತ್ರನೇ, ಕತ್ಲಲ್ಲಿ ಯಾವ ಏರಿಯಾ ಅಂತ ಗೊತ್ತಾಗ್ತಿಲ್ಲ. ನನ್ನ ಕತೆ ಬಿಡಿ, ಅಲ್ಲಿ ಹೋಗಿ ಅಂಗಡಿ ಹತ್ರ ನೋಡೋಣ. ರಿಪೇರಿಗೆ ಬಂದಿದ್ದ ಮೊಬೈಲು, ಹೊಸ ಮೊಬೈಲ್ನೆಲ್ಲ ತಗೊಂಡೋದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಅಣ್ಣ. ಆಯ್ತಾಯ್ತು, ನೀನು ಟೆನ್ಷನ್ ಆಗ್ಬೇಡ, ನೋಡು ನಿನಗೇನು ಆಗಿಲ್ಲ ತಾನೆ. ಹಾಂ, ಹಲೋ ಹಲೋ ವಿನೋದ. ಇದ್ರಲ್ಲಿ ಶ್ರಾವಣಿ ಫೋನ್ ಯಾವುದು? ಅವಳೊಬ್ಳು ಫೋನ್ಗೋಸ್ಕರ ಇಷ್ಟೆಲ್ಲ ಫೋನ್ ಹಾಳು ಮಾಡ್ಬೇಕಾ? ಹಾಗೆ ಮಾಡಿದ್ರೆ ಕಸ್ಟಮರ್ ಬಿಡ್ತಾರ, ಪೊಲೀಸ್ ಕಂಪ್ಲೇಂಟ್ ಆಗತ್ತೆ. ಅದರಿಂದ ನಾನು ಸಿಗಾಕೊಂಡ್ರೆ ಹೌದು, ಇದು ಗ್ಯಾರಂಟಿ ಪೊಲೀಸ್ ಕಂಪ್ಲೇಂಟ್ ಆಗತ್ತೆ. ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಒಂದು ಕ್ಲೂ ಸಿಕ್ಕಿದ್ರು ನನ್ನ ಹೆಸರು ಬೀದಿಗೆ ಬರತ್ತೆ. ಶ್ರಾವಣಿ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅನ್ನೋದು ಗೊತ್ತಾಗತ್ತೆ. ಇಲ್ಲ, ಅದೆಲ್ಲ ಆಗೋಕೆ ಬಿಡಬಾರ್ದು. ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ನಾಜೂಕಾಗಿ ಮ್ಯಾನೇಜ್ ಆಗಬೇಕು. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ. ತೇಜಮ್ಮ, ಯಾಕೋ ಅಷ್ಟೊಂದು ಟೆನ್ಷನ್ಲಿದ್ಯಾ? ನನಗೇನು ಟೆನ್ಷನ್ ಇಲ್ಲಮ್ಮ, ಆರಾಮಾಗಿದ್ದೀನಿ. ಒಳಗಡೆ ಎಷ್ಟೊಂದು ದುಃಖ ಇಟ್ಕೊಂಡು ಹೇಗೋ ಹೀಗೆ ನಕ್ಕೊಂಡಿರ್ತೀಯ ನೀನು. ಹಾ ತೇಜಮ್ಮ, ಮಾತಲ್ಲಿ ಹೇಳದೆ ಹೋದರೂ ಈ ತಾಯಿ ಮನಸ್ಸಿಗೆ ಎಲ್ಲ ಅರ್ಥ ಆಗತ್ತೆ ಕಣೋ. ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ, ನೀನು ಸರಿಯಾಗಿ ಯಾರ ಹತ್ರನೂ ಮಾತಾಡ್ತಿಲ್ಲ, ಏನೋ ಯೋಚನೆ ಮಾಡ್ತಿರ್ತೀಯ, ಎಲ್ಲೋ ಕಳೆದೋಗಿರ್ತೀಯ. ಏನಾಯ್ತು ಅದೇನು ಅಂತ ಹೇಳು. ನೋಡು, ತಾಯಿ ಹತ್ರ ಯಾವುದೂ ಮುಚ್ಚಿಡಬಾರ್ದು ಪ್ಲೀಸ್, ಅದೇನು ಅಂತ ಹೇಳು ಮಗ್ನೆ. ಮಾದು, ಅದೇಮ್ಮ, ನನಗೆ ಮಾಯನ ಮದುವೆ ಆಗ್ತಾ ಇದ್ದೀನಲ್ಲ, ಅದಕ್ಕೆ ಇಂಥ ಟೈಮಲ್ಲಿ ಶ್ರಾವಣಿ ಮನೆಯಲ್ಲಿರೋದು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಬಾಯಿ ಮೇಲೆ ಹಾಕ್ತೀನಿ ಹೀಗೆಲ್ಲ ಮಾತಾಡಿದ್ರೆ ಕತ್ತೆ. ಯಾಕೋ ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯ ನೀನು? ಹಾ ಮಾ ಪ್ಲೀಸ್ ಮಾ, ಪದೇ ಪದೇ ಅವಳನ್ನ ವಹಿಸ್ಕೊಂಡ್ ಬರ್ಬೇಡ ನೀನು. ಏನ ಇಷ್ಟು ರಾತ್ರಿಲಿ ದೇವತ್ತರ ಎದ್ದು ಕೂತಿದ್ಯಲ್ಲ, ಏನಾಗಿದೆ ನಿನ್ಗೆ? ನಾನು ಎದ್ದಿದ್ದಲ್ಲ, ನೀವೇ ಎಬ್ಸಿದ್ದು. ನಾನ ಏ ನಿನ್ ತಲೆ ಕೆಡಿದ್ಯಾ ನಿನ್ಗೆ? ನಾನೇ ಕೆದಳಿಸ್ಲಿ ನಿನ್ನ? ಮತ್ತೆ ಈಗ ತಾನೆ ನನ್ನ ಕೆನ್ನೆ ಮುಟ್ಟಿದ್ರಿ. ಅದು 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 ನಾನ್ ಏಯ್, ನಾನೇಕೆ ನಿನ್ ಕೆನ್ನೆ ಮುಟ್ಲಿ? ನನ್ಗೇನು ಆ ಕರ್ಮ ಇಲ್ಲ. ಮತ್ ನನ್ ಕೆನ್ನೆ ಏ ಅದೆಲ್ಲ ಬಿಡು. ಅಷ್ಟರಾತ್ರಿಲಿ ಆ ಜಾಗಕ್ಕೆ ಹೋಗಿದ್ಯಲ್ಲ, ಏನ್ದ ಬಗ್ದೆ? ನಾನೇನು ದಬಾಕಿಲ್ಲ, ಆದ್ರೆ ನನ್ನ ಗಂಡ ರಾತ್ರಿಲಿ ಹೆಂಡತಿಗೆ ಏನಾದ್ರೂ ಆದ್ರೆ ಅಂತ ಕೇರ್ ಮಾಡಕ್ ಬಂದ್ರಲ್ಲ, ಅದನ್ನ ನೋಡಿ ನನಗೆ ಖುಷಿ ಆಯ್ತು. ಏಯ್ ನಿನ್ಗೆ ಆಕ್ಸಿಡೆಂಟ್ ಆದ್ಮೇಲೆ ತಲೆಗಿನ ಆಗೋಗಿದೆ, ಏನೇನೋ ಮಾತಾಡ್ತಾ ಇದ್ಯಾ? ನಾನು ನಿನ್ನ ಕೇರ್ ಮಾಡಕ್ ಬಂದಿರ್ಲಿಲ್ಲಮ್ಮ, ನಂಗೇನು ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಹೋಗ್ಲಿ, ಆ ಜಾಗಕ್ಕೆ ಹೋಗಿದ್ಯಲ್ಲ, ಏನಾದ್ರೂ ಕ್ಲೂ ಸಿಕ್ತಾ? ನನ್ನನ್ನು ಕೇರ್ ಮಾಡೋ ಅಗತ್ಯ ನಿಮ್ಗೆ ಇಲ್ಲ ಅಂದಮೇಲೆ ಕ್ಲೂ ಸಿಕ್ಕ್ರೇನು ಬಿಟ್ರೇನು? ಏಯ್ ನಾನು ಕೇಳಿದಕ್ಕಷ್ಟೇ ಉತ್ತರ ಕೊಡು, ಕ್ಲೂ ಸಿಕ್ತಾ? ಸಿಕ್ಕಿದೆ, ಆದರೆ ಅದನ್ನು ಹೇಳಿದ್ರೆ ನೀವು ನಂಬಲ್ಲ. ಸಾಕ್ಷಿ ಸಮೇತ ತೋರಿಸಿದ ಮೇಲೇ ನಿಮಗೆ ನಂಬಿಕೆ ಬರೋದು. ಅಂದರೆ ನಿನಗೆ ಆಕ್ಸಿಡೆಂಟ್ ಮಾಡಿದ ವೆಹಿಕಲ್ ಯಾವುದಂತ ಗೊತ್ತಾಯ್ತಾ? ಆ ಮನುಷ್ಯನೇ ಯಾರು ಅಂತ ಗೊತ್ತಾಯ್ತು. ವೆಹಿಕಲ್ ಯಾವುದಾದ್ರೇನು? ಅಷ್ಟಕ್ಕೂ ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ? ಯಾರು ಯಾರು ಮಾಡಿಸಿದ್ದನ್ನ? ಯಾರೋ ನಿಮ್ಗೆ ಯಾಕೆ? ನನ್ನ ಮನೆಯಿಂದ ಆಚೆ ಕಳಿಸ್ತಿರೋ ನಿಮ್ಗೆ ನನಗೆ ಆಕ್ಸಿಡೆಂಟ್ ಮಾಡಿದವನು ಯಾರಾದ್ರೇನು? ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ನಾನ ತಲೆ ಕೆಡಿಸ್ಕೊಳ್ಳೋದಾ? ಚಾನ್ಸೇ ಇಲ್ಲ, ನಾನೇ ತಲೆ ಕೆಡಿಸ್ಕೊಳ್ಳಿ. ಮಾಯನ್ ಜೊತೆ ಮದ್ವೆ ಆಗ್ತಿರೋರು ನೀವು, ಇಷ್ಟೊತ್ತಲ್ಲಿ ನನ್ನ ಪಕ್ಕ ಕುತ್ಕೊಂಡು ಮಾತಾಡ್ತಿದ್ದೀರಲ್ಲ, ಅವಳು ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ? ಬೇಜಾರಾಗಲ್ವಾ ಅವಳಿಗೆ? ಏಯ್ ಆಗ್ಲೇ ನಿನ್ ಅವಳಿಗೆ ಬೇಜಾರಾಗತ್ತೆ, ಮಾಯನಿಗೆ ಬೇಜಾರಾಗಬಾರ್ದು. ಏ ಶ್ರಾವಣಿ, ನೀನ್ ಯಾಕೆ ಇಳಿ ಕುತ್ಕೊಂಡಿದ್ಯಾ? ನಿನ್ನ ಯಾರು ಒಳಗ್ ಬಿಟ್ಟಿದ್ದು? ಯಾಕೆ ಮಾಯಾ, ಪೂಜೆ ಮಾಡಕ್ ಬಂದೆ. ಅದೇ ಹೇಗ್ ಬಂದೆ ಅಂತ ಕೇಳ್ತಿರೋದು? ಯಾವ್ದೇ ಮನೆಗೆ ಹೊರಗಿನವ್ರು ಬಂದ್ರೆ ಎಲ್ಲಿ ಬೇಕಾದ್ರೂ ಎಂಟ್ರಿ ಇರುತ್ತೆ, ಆದ್ರೆ ದೇವ್ರ ಮನೇಲಿ ಎಂಟ್ರಿ ಇರಲ್ಲ, ಅಲ್ಲಿ ಮನೆಯವ್ರು ಮಾತ್ರ ಕಾಲಿಡ್ಬೇಕು. ನಾನು ಈ ಮನೆಯೊಳೆ ತಾನೆ? ಹಾಗಂತ ನೀನ್ ಅನ್ಕೊಂಡ್ಬಿಟ್ರೆ ಆಗಲ್ಲ, ನೀನು ಮನೆಯೊಳಾಗಿದ್ದೆ ಅಷ್ಟೇ. ಈಗಾಗ್ಲೇ ನಿನ್ಗೂ ತೇಜ್ಗೂ ಡಿವೋರ್ಸ್ ಆಗಿದ್ದೆ, ಅವನಿಂದ ರಿಜೆಕ್ಟ್ ಮಾಡಿದಾನೆ. ಆದ್ರೂ ಇಲ್ಲಿ ಬಂದಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಅದು ಸಾಲದು ಅಂತ ದೇವ್ರ ಮನೇಲಿ ಕುತ್ಕೊಂಡಿದ್ಯಾ? ಎದ್ದೇಳೆ. ನಾನ್ ಎದ್ದೇಳಲ್ಲ, ಈ ಮನೆಗೆ ಒಳ್ಳೇದಾಗ್ಲಿ ಅಂತ ನಾನು ಪೂಜೆ ಮಾಡ್ತಿರೋದು. ನಿನ್ನಿಂದ ಒಳ್ಳೇದಾಗಿರೋದು ಸಾಕು, ಇನ್ನು ಒಳ್ಳೇದ್ ಮಾಡಿದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ. ನೋಡು, ನಿನಗೆ ಈ ಮನೆ ಋಣ ಯಾವತ್ತೂ ಮುಗ್ದೋಗಿದೆ. ತೇಜಗೂ ನನಗೂ ಮದ್ವೆ ಫಿಕ್ಸ್ ಆದ್ಮೇಲೂ ನಿನಗೂ ಅವನಿಗೂ ಏನ್ ಸಂಬಂಧ ಇದೆ ಅಂತ ಇಲ್ಲೇ ಕುತ್ಕೊಂಡಿದ್ಯಾ? ಎದ್ದೇಳೆ, ಬರ್ತೀಯಾ ಇಲ್ವಾ? ಬರಲ್ಲ, ಪೂಜೆ ಕೂತ್ರೆ ಅರ್ಧಕ್ಕೆ ಎದ್ದೇಳ್ಬಾರ್ದು. ನಾನು ಪೂಜೆ ಮುಗಿಸ್ ನೀನ್ ಪೂಜೆ ಮಾಡಿ ನಮ್ಮ ಮನೆ ಉದ್ಧಾರ ಮಾಡ್ಬೇಕಾಗಿಲ್ಲ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಎದ್ದೇಳೆ, ಎದ್ದೇಳ್ತೀಯ ಇಲ್ವೋ? ಯೋಚನೆ ಮಾಡಿದಷ್ಟು ಒಂದಕ್ಕೊಂದು ಲಿಂಕ್ ಆಗ್ತಾನೆ ಇದೆ. ಅಂದ್ರೆ ಆ ಮೊಬೈಲ್ ಅಂಗಡಿ ಕಳ್ತನಕ್ಕೂ ಅಣ್ಣನಿಗೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲೇನೋ ಮಿಸ್ ಹೊಡಿತಾ ಇದೆ. ಅಣ್ಣ ಯಾಕೆ ಕಳ್ತನ ಮಾಡ್ತಾನೆ, ಅದರಿಂದ ಅವನಿಗೇನು ಲಾಭ? ಅದು ಅಷ್ಟೆಲ್ಲ ರಿಸ್ಕ್ ತಗೊಂಡು ರಿಪೇರಿ ಆಗ್ತಿರೋ ಫೋನ್ ಕದಿಯೋ ಅಗತ್ಯ ಆದ್ರೆ ಅವನಿಗೇನಿದೆ? ಯಾಕೋ ಅಣ್ಣನ ಹತ್ರನೇ ಸುಳ್ಳು ಹೇಳ್ತೀಯಾ?
ನೀನ್ ಮಾತಾಡ್ತಾ ಇದ್ದು ಆ ಶ್ರಾವಣಿ ಮೊಬೈಲ್ ಬಗ್ಗೆ ತಾನೆ? ಅಂದ್ರೆ ಆ ಫೋನ್ ಅಲ್ಲಿರೋ ನನ್ನ ಶ್ರಾವಣಿ ನೆನಪುಗಳನ್ನ ಡಿಲೀಟ್ ಮಾಡೋದಕ್ಕೆ ಅಣ್ಣ ಆ ಫೋನ್ ಕದ್ನ? ಇಂಥ ಸಣ್ಣ ವಿಚಾರಕ್ಕೆ ಅವನೇ ಅಷ್ಟೊಂದೆಲ್ಲ ರಿಸ್ಕ್ ತಗೋತಾನೆ. ಇಲ್ಲ, ಇವತ್ತು ಏನಾದರೂ ಆಗಲಿ ಈ ವಿಷಯ ಇತ್ಯರ್ಥ ಆಗಲೇಬೇಕು.